महिला अध्यक्ष सुविस्तार तमेंगे तलिसिदर ನಾನು ಆಗ್ರಹ ಮಾಡ್ತೀನಿ ಅವರನ್ನ ಶೀಘ್ರನೇ ಬಂಧಿಸಬೇಕು ಅಂತ ಹೇಳಿ ಯಾಕಂತಂದ್ರೆ ಕಳೆದ 9ನೇ ತಾರೀಕು ಇದು ನಡೆದಿರುವಂತ ಘಟನೆ ನಾನು ಕೂಡ ಅಲ್ಲಿ ಭೇಟಿ ನೀಡಿದ್ದೆ 11ನೇ ತಾರೀಕು ಅಥವಾ 12ನೇ ತಾರೀಕು ಭೇಟಿ ನೀಡಿದ್ದೆ ಆ ಮೂರು ಜನ ಮಹಿಳೆಯರು ಏನು ಸವಿತಾ ಅಂತ ಹೇಳಿ ತುಂಬಾ ಅಲ್ಲೆಗೊಳಗಾಗಿದ್ರು ಅವರಿಗೆ ಎದೆಳಕ ಸತಿಗೂ ಆಗ್ತಿರಲಿಲ್ಲ ಅವರು ಮಾನಸಿಕ ಹಿಂಸೆಯನ್ನ ಅನುಭವಿಸ್ತಾ ಇದ್ರು ಅವರಿಗೆ ಮಲಗದಾಗ ಸತಿಗೂ ಅದೇ ಕನಸು ಬೀಳುತ್ತೆ ಅದನ್ನೇ ಎಳ್ದಾಡೋ ತರ ಒಂದು ಮಹಿಳೆ ಇವತ್ತು ನಾವೇನು ನಮ್ಮ ಬಾಗಲಕೋಟೆ ಜಿಲ್ಲೆ ಅಂತಂದ್ರೆ ಇವತ್ತು ಕೂಡಲ ಸಂಗಮ ಪ್ರಸಿದ್ಧವಾದಂತ ಕ್ಷೇತ್ರ ಅಣ್ಣ ಬಸವಣ್ಣರ ಕ್ಷೇತ್ರ ಅಕ್ಕಮಾದೇವಿಯವರು ನಡೆದಾಡುವಂತ ಕ್ಷೇತ್ರ ಅಂತ ಹೇಳ್ತೀವಿ ಅದರ ಜೊತೆಗೆ ಮಾಲಿಂಗಪುರ ಏನು ಘಟನೆ ನಡೆದಿ ಅಲ್ಲಿ ಮಾಲಿಂಗೇಶ್ವರ ಅಂತೇಳಿ ಸುಕ್ಷೇತ್ರವಾದಂತ ಕ್ಷೇತ್ರ ಇಂಥ ಶರಣರು ನಡೆದಾಡುವಂತ ಕ್ಷೇತ್ರದಲ್ಲಿ ಇವತ್ತು ಅಂತ ಬಸವಣ್ಣರ ತತ್ವವನ್ನ ಆಧರಿಸಿ ನಡೆದಂತ ಶಾಸಕರು ಇವತ್ತೇನು ಬರೀ ಬಾಯಿ ಮಾತಿಗಷ್ಟೇ ಬಸವಣ್ಣರ ತತ್ವವನ್ನ ಸೀಮಿತವಾಗಿಗೊಳಿಸಿದರೇನೋ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಮೂರು ಜನ ಪುರಸಭೆ ಸದಸ್ಯರ ಮೇಲೆ ತುಂಬಾ ಹಲ್ಲೆ ಆಗಿದೆ ಇವತ್ತು ನಮ್ಮ ಮಹಿಳಾ ಅಧ್ಯಕ್ಷರು ಕೂಡ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸ ಮಾಡಿದ್ರು ನಾನು ಅಲ್ಲಿ ಭೇಟಿ ನೀಡಿದಂತ ಕ್ಷಣದಲ್ಲಿ ಅವರು ದೂರವಾಣಿಕೆ ಮೂಲಕ ಮೂರು ಜನ ಸದಸ್ಯರಿಗೂ ಒಂದು ಧೈರ್ಯವನ್ನ ತುಂಬಿದ್ರು ಅವರಿಗೆ ನಾವ್ ಇದೀವಿ ನೀವು ಆತ್ಮಸ್ಥೈರ್ಯವನ್ನ ಕಳ್ಕೋಬೇಡಿ ಮಹಿಳೆಯರ ಮೇಲೆ ಇಂಥ ದೌರ್ಜನ್ಯವನ್ನ ನಡೆದಾಗ ದೈಹಿಕ ಹಿಂಸೆ ಜೊತೆಗೆ ಮಾನಸಿಕ ಹಿಂಸೆ ಸರ್ವೇ ಸಾಮಾನ್ಯ ಅವರು ದೈಹಿಕ ಹಿಂಸೆ ಜೊತೆಗೆ ಮೂರು ಜನ ಮಾನಸಿಕ ಹಿಂಸೆಯನ್ನ ಅನುಭವಿಸ್ತಾ ಇದಾರೆ ಯಾಕಂತಂದ್ರೆ ಅವರು ಗಂಡಂದ್ರ ಮುಂದೆನೆ ಅವರನ್ನ ಎಳೆದಾಡಿ ತುಳಿದಾಡಿ ಒಬ್ಬ ಮಹಿಳೆಯನ್ನ ಕಾಂಪೌಂಡ್ ಇಂದ ಒಂದು 7 ಅಡಿ 8 ಅಡಿ 9 ಅಡಿ ಮೇಲೆ ಕಾಂಪೌಂಡ್ ಇಂದ ಜಿಗಿಸಿದಾರೆ ಕೆಳಗಡೆ ಎತ್ತಾಕಿದಾರೆ ಆ ಮಹಿಳೆಯನ್ನ ಹೊತ್ಕೊಂಡೋಗಿ ಕಾರಲ್ಲಿ ಕರ್ಕೊಂಡೋಗಿ ಅದನ್ನ ನೂಗ್ಸಿದ್ದಾರೆ ಮೆಟ್ಲಿಂದ ಎಳ್ದಾಡಿದ್ದಾರೆ ಇದೆಲ್ಲದನ್ನು ಬಹಳ ಒಂದು ಮಾನಸಿಕ ಹಿಂಸೆಯನ್ನ ಅನುಭವಿಸ್ತಾ ಇದಾರೆ ಆ ಮಹಿಳೆಯರು ಅಂತ ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಆದಂತ ಡಿ ಕೆ ಶಿವಕುಮಾರ್ ಸರ್ ಕೂಡ ಅವ್ರ ಜೊತೆಗೆ ಮೂರು ಜನ ಜೊತೆಗೆ ಮಾತಾಡಿದ್ರು ಮಾತಾಡಿ ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ ಇವತ್ತು ನನಗೆ ಬಂದು ತಿಳಿತಾ ಇಲ್ಲ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲೇ ಉಪಮುಖ್ಯಮಂತ್ರಿಗಳು ಗೋವಿಂದ ಕಾರಜೋಳ ಅವರು ಇದ್ದು ಕೂಡ ಇಂಥದ್ದು ನಡೀತಾ ಇದೆ ಇಂಥ ದಬ್ಬಾಳಿಕೆ ನಡೀತಾ ಇದೆ ಅಂತಂದ್ರೆ ಇವತ್ತು ನಾವೆಲ್ಲೋ ಅತ್ರಾಸೋ ಬಿಹಾರ ಡೆಲ್ಲಿಯಲ್ಲಿ ನಮ್ಮ ನಡೀತಾ ಇದ್ದನ್ನ ಈ ನೋಡ್ತಾ ಇದ್ವಿ ನಾವು ಮಾಧ್ಯಮಗಳಲ್ಲಿ ಪತ್ರಿಕೆಯಲ್ಲಿ ಓದ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ರಹಿಸ್ತಾ ಇದ್ವಿ ಇವತ್ತು ನಮ್ಮ ಕರ್ನಾಟಕದಲ್ಲೇ ಉತ್ತರ ಕರ್ನಾಟಕದಲ್ಲಿ ಇಂಥ ಒಂದು ಘಟನೆ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅಂತೇಳಿ ಇದ್ರ ಪರವಾಗಿ ಬೇರೆ ಒಂದು ದೌರ್ಜನ್ಯ ನಡೆದಾಗ ಎಲ್ಲರೂ ಮಹಿಳೆಯರು ಇವತ್ತು ಧ್ವನಿಯನ್ನ ಎತ್ತಿದ್ರು ಇವತ್ತು ನಮ್ಮ ಮಹಿಳಾ ಅಧ್ಯಕ್ಷರು ಹೇಳ್ದಂಗೆ ತಾರಾ ಮೇಡಮ್ ಅವರಾಗಿರ್ಬೋದು ಶಶಿಕಲಾ ಜೊಲ್ಲೆ ಅವರು ಅಲ್ಲಿಂದ ಬಹಳ ದೂರ ಇಲ್ಲ ಬೆಳಗಾಂ ಮತಕ್ಷೇತ್ರ ನಮ್ಮ ಅಲ್ಲಿ ಅಲ್ಲಿಂದ ಬಂದಂತ ಶಾಸಕಿಯವರು ಹತ್ರವಾದಂತ ಕ್ಷೇತ್ರನೇ ಅವರಿಗೆ ಅಟ್ಲೀಸ್ಟ್ ಬಂದು ಒಂದು ಮಹಿಳೆಯಾಗಿ ಮಹಿಳೆಗೆ ಒಂದು ಸಾಂತ್ವನ ಹೇಳುವಂತ ಕೆಲಸನೂ ಕೂಡ ಅವ್ರ ಸೌಜನ್ಯನೂ ಕೂಡ ಮೆರೆದಿಲ್ಲ ಅಂತಂದ್ರೆ ಇವತ್ತು ನಮ್ಮ ಶೋಭಕ್ ಅವರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಮಹಿಳೆಯರ ಪರವಾಗಿದ್ದೀವಿ ನಾವೆಲ್ಲ ಮಹಿಳೆಯರ ಪರವಾದಂತ ನಮ್ಮ ಪಕ್ಷ ಅಂತ ಹೇಳ್ತಾರೆ ಇವತ್ತು ಎಲ್ಲಿ ಹೋಯ್ತು ಆ ಮಹಿಳೆಯ ಒಂದು ಹಕ್ಕು ಮಹಿಳೆಯರಿಗೆ ನೀಡಬೇಕಾದಂತ ಗೌರವ ಎಲ್ಲಿ ಹೋಯ್ತು ಭಾಜಪ ಪಕ್ಷದಿಂದ ಅಂತ ಕೇಳೋದಕ್ಕೆ ಬಯಸ್ತೀನಿ ನಮ್ಮ ಜಿಲ್ಲೆಯಲ್ಲೇ ಇರುವಂತ ಉಪಮುಖ್ಯಮಂತ್ರಿಗಳು ಕಣ್ಮುಚ್ಕೊಂಡು ಕೂತಿದಾರ ಅಂತ ಕೇಳೋದಕ್ಕೆ ಬಯಸ್ತೀನಿ ಯಾಕಂತಂದ್ರೆ ಗೋವಿಂದ ಕಾರಜೋಳ ಅವರು ಅಲ್ಲೇ ಅದೇ ಒಂದು ಜಿಲ್ಲೆಯ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿ ಇವತ್ತು ಸಿದ್ದಸೌದಿಯವರು ಬರೀ ಕ್ಷೇತ್ರದ MLA ಎಲ್ಲ ಒಂದು ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಹೌದು ಇಂಥವರಿಗೆ ಅಧ್ಯಕ್ಷಗಿರಿ ಒಂದು ಜವಾಬ್ದಾರಿಗಳನ್ನ ಕೊಟ್ಟಾಗ ಇವತ್ತು ಮಹಿಳೆಯರನ್ನೇ ರಕ್ಷಣೆ ಮಾಡ್ಕೊಳಕಾಗ್ಲಿಲ್ಲ ಆದ್ಮೇಲೆ ಅವರ ಪಕ್ಷದ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋ ನಿಟ್ಟಿನಲ್ಲಿ ಇವತ್ತು ಒಂದು ಜಿಲ್ಲೆಯ ಆ ತಾಲೂಕಿನ ಮಹಿಳೆಯರಿಗೆ ಏನು ಅವರು ರಕ್ಷಣೆಯನ್ನ ನೀಡ್ತಾರೆ ಅಂತೇಳಿ ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಇದ್ರ ಪರವಾಗಿ ಯಾರು ಕೂಡ ದೊನೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಒಂದು 2-3 ಏರಿಯಾದಲ್ಲಿ ಮಹಿಳೆಯರು ಬಂದು ನನಗೆ ಮನವಿಯನ್ನ ಮಾಡಿಕೊಂಡು ಮೇಡಮ್ ಅವರು ಈ ತರ ಇಲ್ಲಿ ಇವ್ರಿಗೆ ಈ ತರ ದೌರ್ಜನ್ಯ ಆದ್ರೆ ನಾವು ಸರ್ವೇ ಸಾಮಾನ್ಯ ಮಹಿಳೆಯರು ಸರ್ವೇ ಸಾಮಾನ್ಯ ಹೆಣ್ಮಕ್ಳು ಯಾವ ತರ ನಾವು ಓಡಾಡಬೇಕು ನಮಗೆ ರಕ್ಷಣೆ ಕೊಡಿ ನೀವು ದಯಮಾಡಿ ಇದ್ರ ಪರವಾಗಿ ಧ್ವನಿ ಎತ್ತಿ ರಕ್ಷಣೆ ನೀಡಿ ಅಂತೇಳಿ ಮನವಿ ಮಾಡೋಂತ ಕಾಲ ಬಂದಿದೆ ಅಂತಂದ್ರೆ ಗಾಂಧೀಜಿಯವರ ತತ್ವ ಎಲ್ಲೋಯ್ತು ಅಂತೇಳಿ ನಾವು ಇವತ್ತು ವಿಚಾರ ಮಾಡ್ಬೇಕಾಗಿದೆ ಬಂದಿದೆ ಇವತ್ತೇನು ಕೇಂದ್ರ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ ನಾ ಇದ್ರ ಪರವಾಗಿ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಕಣ್ಮುಚ್ಕೊಂಡು ಕೂತಿದಾರ ಅದೇ ಜಿಲ್ಲೆಯ ಉಪ ಮುಖ್ಯಮಂತ್ರಿಗಳು ಕಣ್ಮುಚ್ಕೊಂಡು ಕೂತಿದಾರ ಎಲ್ಲವನ್ನು ನೋಡಿ ಮೂಕ ವಿಸ್ಮಿಕ್ತರಾಗಿದ್ದಾರೆ ಅಂತಂದ್ರೆ ಯಾಕೆ ಅಂತ ಒಂದು ಪ್ರಶ್ನೆಯನ್ನ ಮೂಡ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಅವರು ಪುರಸಭೆ ಸದಸ್ಯರು ಬೇರೆ ಪಕ್ಷದವರು ಅನ್ನೋದಕ್ಕಿಂತ ಮಹಿಳೆಯರು ಮಾನವೀಯತೆ ಒಂದು ತತ್ವವನ್ನು ಅಳವಡಿಸ್ಕೋಬೇಕು ಭಾಜಪ ಪಕ್ಷದವರು ಅಂತೇಳಿ ಈ ಮೂಲಕ ಆಗ್ರಹಿಸಿ ತಾವೆಲ್ಲರೂ ಮಾಧ್ಯಮದವರು ಇದಕ್ಕೆ ನ್ಯಾಯ ಸಿಗುವವರೆಗೂ ನಿಮ್ಮ ಸಹಕಾರನೂ ಕೂಡ ಬಹಳ ಮುಖ್ಯವಾಗಿರೋದ್ರಿಂದ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅಂತೇಳಿ ನಮ್ಮ ಅಧ್ಯಕ್ಷರ ಪರವಾಗಿ ನಾನು ಕೂಡ ಮನವಿಯನ್ನು ಮಾಡಿಕೊಂಡು ಇದ್ರ ಪರವಾಗಿ ಇಡೀ ನಮ್ಮ ರಾಜ್ಯದ ಮಹಿಳೆಯರು ಧ್ವನಿಯನ್ನ ಎತ್ತಬೇಕು ಇವತ್ತು ಅವರಿಗಾದಂತ ಅನ್ಯಾಯ ಮತ್ತೆ ನಾಳೆ ಇನ್ನೊಬ್ರಿಗೆ ಆಗಬಾರ್ದು ಅಂತೇಳಿ ನನ್ನ ಅನಿಸಿಕೆಯನ್ನ ವ್ಯಕ್ತಪಡಿಸಿ
ನಿಮ್ಮೆಲ್ಲರಿಗೂ ಎರಡು ಮಾತನ್ನು ತಿಳಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರಗಳು.